ಏನಿಗೆ ಲೀಡರ್ ಆಫ್ ದಿ ಅಪೋಸಿಷನ್ ಬಜೆಟ್ ಮೇಲೆ ಚರ್ಚೆ ಮಾಡುವಾಗ ಚೀಫ್ ಮಿನಿಸ್ಟರ್ ಇರಲ್ಲ ಅಂತಂದ್ರೆ ಅವರು ಸೀರಿ ಚೀಫ್ ಮಿನಿಸ್ಟರ್ ಇರಲ್ಲ ಅಂತಂದ್ರೆ ಇದು ಯಾಕೆ ಬಜೆಟ್ ಮಂಡಿಸ್ತಾರೆ ಅವರು ಇಲ್ಲ ಅವರು ಹಾಸನಕ್ಕೆ ನಮ್ಮ ಅದಕ್ಕೆ ನಾನು ಹೇಳದ್ದು ರಾಷ್ಟ್ರೀಯ ಅಧ್ಯಕ್ಷರು ಬಂದಿರೋದ್ರಿಂದ ಹೋಗ್ಬೇಕಾಗಿದೆ ಅಂತ ನನಗೆ ಪತ್ರ ಕೊಟ್ಟು ಹೇಳಿ ಎಲ್ಲ ಮಾಡಿದ್ದಾರೆ ನಾನು ಐ ಆಮ್ ನಾಟ್ ಕ್ವೆಶ್ಚನಿಂಗ್ ಇಸ್ ಲಿಬರ್ಟಿ ಅವರು ನೀವು ಇವತ್ತು ಇರ್ತೀರಿ ಅಂತ ಅನ್ಕೊಂಡಿರಲಿಲ್ಲ ಅವರು ನಿನ್ನೇನೇ ನೀವು ಮಾತಾಡ್ಬಿಡ್ತೀರಿ ಅಂತ ಆಗಿತ್ತು ಅದು ಸದನ ನಡೆಯುವಾಗ ಬಜೆಟ್ ಮಂಡಿಸಿರುವಾಗ ಚೀಫ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಇರುವಾಗ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಅದರ ಮೇಲೆ ಇಟ್ ಇಸ್ ಮೈ ಪ್ರಿವಿಲೇಜ್ ಟು ಇನಿಷಿಯೇಟ್ ದಿ ಡಿಬೇಟ್ ಆನ್ ದಿ ಬಜೆಟ್ ಯಾರು ಮಿನಿಸ್ಟರ್ಗಳು ಇರೋದಿಲ್ಲ ಅಂತಂದ್ರೆ ಪಾಪ ಜ್ಞಾನ ಇವರು ಒಬ್ರು ಇದಾರೆ ಅರ್ಗ ಜ್ಞಾನೇಂದ್ರ ಅಂತಂದ್ರೆ ಅವ್ರಿಗೇನು ಗೊತ್ತಿ ಬಜೆಟ್ ಓದ್ಕೊಂಡಿದ್ದೀರಾ ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬಜೆಟ್ ಪುಸ್ತಕ ಓದಿದ್ರೆ ಬಜೆಟ್ ಪುಸ್ತಕ ಓದಿದೀವಿ ಬಜೆಟ್ ಮಾಡುವಾಗ ನಾನು ಭಾಗವಹಿಸಿದ್ದೀನಿ ಹೌದಾ ನಿಮ್ ನಿಮ್ಮ ಮಿನಿಸ್ಟ್ರಿನಲ್ಲಿ ಯಾರು ಭಾಗವಹಿಸ್ತಿರ್ಲಿಲ್ವಾ ಇಲ್ಲ ಎಲ್ಲ ಭಾಗವಹಿಸ್ತಾ ಇದ್ರು ಎಲ್ಲ ಇಲಾಖೆಗಳನ್ನೂ ಕರೆ ಚರ್ಚೆ ಮಾಡ್ತಿದ್ದೆ ನಾನು ಎಲ್ಲ ಮಿನಿಸ್ಟ್ರಿಗಳನ್ನೂ ಚರ್ಚೆ ಮಾಡ್ತಿದ್ದೆ ಎಲ್ಲ ಅಧಿಕಾರಿಗಳನ್ನೂ ಚರ್ಚೆ ಮಾಡ್ತಾ ಇದ್ದೆ ಎಲ್ಲ ಟ್ರೇಡ್ ಬಾಡಿಗಳನ್ನೆಲ್ಲ ಚರ್ಚೆ ಮಾಡ್ತಿದ್ದೆ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ಚರ್ಚೆ ಮಾಡ್ತಿದ್ದೆ 20 ದಿನ ಅದೇನಾಗಿದೆ ಅಂದ್ರೆ ನಮ್ಮಲ್ಲಿದ್ದ ಅಧಿಕಾರಿಗಳು ನಾನ್ ಬಜೆಟ್ ಮಂಡಿಸುವಾಗಿದ್ದ ಅಧಿಕಾರಿಗಳು ಈಗ ಅಲ್ಲೂ ಇದ್ಬಿಟ್ಟಿದ್ದಾರೆ ಅದೇ ಬಂದಿರೋ ತಪತ್ರೆ ಅಧಿಕಾರಿಗಳು ಅವರೇ ಅಲ್ಲ ಇರೋದು ಅದರಿಂದ ಮಾನ್ಯ ಅಧ್ಯಕ್ಷ ನಾನು ಈಗ ನೋಡಿ ನನಗೆ ಈಗ ಮಾತಾಡಕ್ಕೆ ಹುಮ್ಮಸ್ಸೆ ಇಲ್ದಾಗ ಆಗೋಯ್ತು ಅಂತ ನೀವು ಉತ್ಸಾಹ ಕಳ್ಕೋಬಾರ್ದು ನೀವು ಈ ನಿಮ್ ನೋಡ್ಕೊಂಡು ಮಾತಾಡ್ಬೇಕು ಮಾತಾಡಿ ನಾನು ಇರ್ತೇನೆ ಅಧ್ಯಕ್ಷರೇ ಬರೀ ಅಧ್ಯಕ್ಷರಿಗೆ ಮಾತಾಡಬೇಕು ನಾನು ಅಧ್ಯಕ್ಷರೇ ಅಲ್ಲಿ ಯಾರು ಪಾಟೀಲ ತುಂಬಾ ಚೆನ್ನಾಗಿರೋದ್ರಿಂದ ಅವ್ರಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಸರ್ ಅಲ್ಲ ಸರ್ಕಾರ ಮಂತ್ರಿಗಳು ಅವ್ರ ಕಾಟಾಚಾರಿಕೆ ಯಾಕೆ ನಡೆಸ್ಬೇಕು ಸಾಕು ಸರ್ ನೀವು ಒಂದ್ ಮಾತು ಮಾತಾಡಿ ಸುಮ್ಮನೆ ನಾವು ಹೆಸರಿಗೆ ಮಾತಾಡಿ ನಡೆಯಿರಿ ಪ್ರಿಯಾಂಕ್ ನಾ ಎಲ್ಲೂ ಹೋಗಿಲ್ಲ ಇಲ್ಲೇ ಇದೀನಿ ಒಳಗೆ ಇಲ್ಲಿಲ್ಲ ಅಂದ್ರೆ ತಾವು ಸೀರಿಯಸ್ ಆಗಿ ಸರ್ಕಾರ ಜೊತೆ ಚರ್ಚೆ ಮಾಡಿ ನೀವು ಕಾಟಾಚಾರಕ್ಕೆ ನಡೆಸೋದ್ ಬೇಡಗಳಿಗೆ ಕಿವಿ ಹಿಂಡಲ್ಲ ಅದೇ ಬಂದಿರತ್ತ ಪತ್ರ ನಮ್ ಸಂಖ್ಯೆ ಬೇಡ ಅವ್ರೆ ಅಟ್ ಲೀಸ್ಟ್ ಮಂತ್ರಿಗಳು ಅವ್ರಿಗೆ ವಿಪ್ ಬರ್ತಿದೀವಿ ನಾವು ಹೆಸರು ಕೊಟ್ಟರು ಕರೆಯಲ್ಲ ಆಯ್ತಲ್ಲ ಈಗ ನೀವು ಹೇಳೋದು ಹೇಳಿದ್ರಿ ನಾನು ಹೇಳೋದು ಹೇಳಿದ್ದೇನೆ ಒಬ್ರು ಇಬ್ಬರು ಮಂತ್ರಿಗಳು ಈಗ ನೀವು ಹೇಳೋದು ಹೇಳಿದಿರಿ ನಾನು ಹೇಳೋದು ಹೇಳಿದ್ದೀನಿ ಈಗ ಅವ್ರವ್ರ ಜವಾಬ್ದಾರಿ ಅವ್ರವ್ರ ಅರ್ಥ ಮಾಡ್ಕೊಳ್ಳೋದು ನಾನು ನೀವು ಇಲ್ಲಿ ಎಷ್ಟೊಂದ ಕಂಠ ಶೋಷಣೆ ಮಾಡ್ಕೊಳ್ಳೋದು ಮಾತಾಡುವಾಗ ಒಬ್ರು ಇದಾರೆ ಇದಾರೆ ಈ 3 ಜನ ಮಂತ್ರಿಗಳು ಇದಾರೆ ಈಗ ಉಳಿದವ್ರು ಬರ್ತಾರೆ ಉಳಿದವ್ರು ಬರ್ತಾರೆ ಬರ್ತಾರೆ ಸ್ವತಃ ನಮ್ಮ ಸೆಕ್ರೆಟರಿ ಇಲ್ಲಿ ಕೂತ್ಕೊಂಡಿದ್ದಾರೆ ಫೈನಾನ್ಸ್ ಅಲ್ಲ ಅವ್ರು ಕೂಡಲೇ ಗೊತ್ತಾಗುತ್ತೆ ಅವಾಗಲೂ ಪಕ್ಷದ ಚಟುವಟಿಕೆ ಜೆಪಿ ನಡ್ಡಾ ಸಾಹೇಬರು ಅಮಿತ್ ಶಾ ಅವ್ರು ಬಂದಿದ್ರ ಅಂತ ಲಾಸ್ಟ್ ಟೈಮ್ ಬೆಳಗಾವಿ ಸೆಷನ್ ಒಂದ್ ದಿನ 2 ದಿನ ಫೋಟೋ ಕಳಿಸ್ಬಿಟ್ರಿ ಇವಾಗೂ ಅಲ್ಲಿ ಅಲ್ಲಿಗೆ ಹೋಗಿದಾರ ಅಂತ ಸುದ್ದಿ ಇದೆ ಹಾಸನಿಗೆ ಅಲ್ಲ ಹೋಗಿದಾರೆ ನಂಗೆ ಪತ್ರ ಕೊಟ್ಟು ಹೋಗಿದಾರೆ ನಾನು ಹೇಳಿದ್ನಲ್ಲ ಮತ್ತೆ ನಮ್ ನಾಯಕರು ಯಾರ ಹತ್ರ ಮಾತಾಡ್ಬೇಕು ಇಲ್ಲ ಇಲ್ಲ ಸರ್ಕಾರಕ್ಕೆ ಮಾತಾಡಬೇಕು ಇಲ್ಲ ಪಕ್ಷನೇ ಅಷ್ಟು ಇಂಪಾರ್ಟೆಂಟ್ ಇದ್ರೆ ಸದನ ಯಾಕೆ ನಡೆಸಬೇಕು ಇಲ್ಲ ಇಲ್ಲ ಬರ್ತಾರೆ ಉಳಿದ ಮಂತ್ರಿಗಳು ಬರ್ತಾರೆ ಹೋದ ಬಾರಿನೂ ಬೆಳಗಾವಿ ಅಧಿವೇಶನದಲ್ಲೂ ಇದೇ ನೆಪ ಆಯ್ತು ಆಯ್ತು ಈಗ ಅವ್ರು ಮಾತಾಡ್ತಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ತಮ್ಮ ಅನುಭವದಿಂದ ಅವ್ರು ಮಾತನಾಡ್ತಾರೆ ಅವ್ರ ಅನುಭವದ ಮಾತನ್ನ ನಾವೆಲ್ಲರೂ ಕೇಳೋದಕ್ಕೆ ಬಯಸಿದ್ದೇವೆ ಕೇಳೋಣ ಎಲ್ಲರೂ ಕೇಳೋಣ ಅವ್ರು ಯಾರ್ಯಾರು ಇಲ್ಲ ಅನ್ನೋದಕ್ಕೆ ಈಗ ಸಂದೇಶ ಹೋಗಿದೆ ಅವರೆಲ್ಲ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಆಯ್ತು ಬರ್ತಾರೆ ಬರ್ತಾರೆ ಮುಖ್ಯಮಂತ್ರಿ ಬರ್ತಾರೆ ಏನ್ ಪ್ರಯೋಜನ ಆಯ್ತು ಬರ್ತಾರೆ ಅಧ್ಯಕ್ಷರೇ ಇನ್ನೇನ್ ಹೇಳಿ ಹೇಳ್ರಿ ನಾನು
ನೋಡಿ ಅಧ್ಯಕ್ಷರೇ, ಯಡಿಯೂರಪ್ಪನವರು ಎಷ್ಟು ಅಧ್ಯಕ್ಷರೇ ವಿರೋಧ ಪಕ್ಷ ನಾಯಕರಿಗೆ ಸರಿ ಯಡಿಯೂರಪ್ಪನವರಿಂದ ಅವರು ಕಲಿಬೇಕಲ್ವ ಅವರು ಜಗದೀಶ್ ಶೆಟ್ಟರು ಅವರು ಇಬ್ರು ಸೀರಿಯಸ್ ಆಗಿ ಕುಳಿತಿದ್ದಾರೆ ಅವರು ಅವರಿಂದ ಅವರು ಕಲಿಬೇಕಲ್ವ ನೀವು ಸ್ವಲ್ಪ ಯಡಿಯೂರಪ್ಪನವ್ರಿಗೆ ಕಿವಿ ಇಡ್ಬೇಕಲ್ಲ ಇವರಿಗೆ ಇವರೇ ಸರ್ ಸೀನಿಯರ್ ಹೇಳಬೇಕು ಸರ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಇವರಿಗೆಲ್ಲ ಹೇಳ್ಬೇಕಲ್ವ ಹಿಂಗೆ ಈ ತರ ಇರ್ತಿತ್ತ ನಿಮ್ ಕಾಲದಲ್ಲಿ ಯಾವಾಗಲೂ ಹಿಂಗಿರ್ಲಿಲ್ಲ ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ